ನಮಸ್ತೆ ರೈತ ಬಾಂಧವರೇ, ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಅಡಿಕೆ ಹೊಂಬಾಳೆಯಲ್ಲಿ ಕಂಡು ಬಂದಂಥ ಹುಳದ ಬಗ್ಗೆ ಒಂದು ಸ್ವಲ್ಪ ಮಾಹಿತಿನ ಕೊಡೋಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಮತ್ತು ಅದಕ್ಕೆ ಯಾವ ಥರ ಮೆಡಿಸಿನ್ ಕೂಡ ಕೊಡ್ಬೋದು ನೀವು ಅಂತೇಳಿ ಈ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡ್ತೀನಿ. ಮೊದಲನೇದಾಗಿ ನಿಮಗೊಂದು ವಿಡಿಯೋ ತೋರಿಸ್ತೀನಿ, ಅದರಲ್ಲಿ ನೀವು ನೋಡ್ಬೋದು. ಅಡಿಕೆ ಹೊಂಬಾಳೆಯಲ್ಲಿ ಹುಳ ಕಂಡು ಬಂದಿದೆ, ಅದಕ್ಕೆ ನಾವು ಇನ್ಫ್ಲೋರೆಸೆನ್ಸ್ ಕ್ಯಾಟರ್ಪಿಲ್ಲರ್ ಅಂತ ಕೂಡ ಕರಿಬೋದು. ಇನ್ಫ್ಲೋರೆಸೆನ್ಸ್ ಅಂದರೆ ಏನು, ನಿಮ್ಮ ಸಿಂಗಾರ ಬಿಟ್ಟಿರುತ್ತೆ ಅದರಲ್ಲಿ ಹುಳವನ್ನು ಕಂಡು ಬಂದಿರೋಂಥದ್ದು. ಮೊದಲನೇದು ಈ ಹುಳ ಏನು ಮಾಡುತ್ತೆ, ಕಂಪ್ಲೀಟಾಗಿ ನಿಮ್ಮ ಏನು ಕಾಯಿ ಡೆವಲಪ್ ಆಗ್ತಿರುತ್ತೆ ಅದನ್ನು ತಿಂದು ಅದರಲ್ಲೇ ಜಾಡನ್ನು ಕಟ್ಕೊಂಡಿರುತ್ತೆ. ನಿಮಗದು ಹೊರಗಡೆಯಿಂದ ಕಾಣೋದಿಲ್ಲ, ಯಾಕಂದರೆ ನಿಮಗೆ ಸಿಂಗಾರ ಏನಾಗಿರುತ್ತೆ ಪೂರ್ತಿ ಕ್ಲಿಯರಾಗಿ ಚೆನ್ನಾಗಿ ಇರೋ ಥರ ನಿಮಗೆ ಹೊರಗಡೆಯಿಂದ ಕಾಣ್ತಾ ಇರುತ್ತೆ. ಆದರೆ ಒಳಗಡೆ ಆ ಹುಳ ಏನು ಮಾಡ್ತಿರುತ್ತೆ, ಹಿಂಗಾರುಗಳನ್ನ ಕಾಯಿಗಳನ್ನ ತಿಂದು ಹಾಳು ಮಾಡ್ತಾ ಇರುತ್ತೆ. ಇದರಿಂದ ನಿಮಗೆ ಒಂದು 50% ಲಾಸ್ ಕೂಡ ಆಗ್ಬೋದು. ಇದೇ ಕಂಟಿನ್ಯೂ ಆಗ್ತಾ ಹೋದರೆ ಏನಾಗುತ್ತೆ, ಆ ಹಿಂಗಾರು ಕೂಡ ಪೂರ್ತಿ ಒಣಗಿ ಬೀಳೋಂಥ ಚಾನ್ಸಸ್ ಕೂಡ ಇರುತ್ತೆ. ಓಕೆ, ನೆಕ್ಸ್ಟ್ ನೋಡೋದು ಈ ಹುಳವನ್ನು ಯಾವ ಥರ ನಾವು ಕಂಟ್ರೋಲ್ ಮಾಡ್ಬೋದು ಅಂತ ನೋಡೋದಾದರೆ, ಇದನ್ನು ನೀವು ಅರ್ಲಿ ಸ್ಟೇಜಲ್ಲೇ ನೋಡಬೇಕಾಗುತ್ತೆ. ಎಲ್ಲ ಆಗಿ ಅದು ಪೂರ್ತಿ ತಿಂದಾದಮೇಲೆ ನೀವು ಸ್ಪ್ರೇ ಮಾಡಿದರೆ ತುಂಬ ನಿಮಗೆ ಇಳುವರಿಯಲ್ಲಿ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನೀವು ತುಂಬ ಅರ್ಲಿ ಸ್ಟೇಜಲ್ಲೇ ಇದನ್ನು ಕಂಡುಹಿಡಿಬೇಕಾಗುತ್ತೆ. ಓಕೆ, ಮೊದಲನೇದು ನೀವು ಯಾವುದೇ ಒಂದು ಮೆಡಿಸಿನ್ ಸ್ಪ್ರೇ ಮಾಡೋಕ್ಕಿಂತ ಮುಂಚೆ ಏನು ಮಾಡಿ, ಮೊದಲು ಒಣಗಿರೋ ಸಿಂಗಾರಗಳನ್ನ ತೆಗೆದುಹಾಕಿ, ಅದಾದಮೇಲೆ ಸಿಂಗಾರ ಮೇಲಿನ ಕವರ್ ಇರುತ್ತೆ, ಒಂದು ಅಡಿಕೆ ತೊಟ್ಟೆ ಒಂದು ಸಣ್ಣ ಕವರ್ ಬಂದಿರುತ್ತೆ, ಆ ಕವರ್ನ ಕೂಡ ತೆಗೆದು ನೀವು ಸ್ಪ್ರೇ ಮಾಡಿ. ಯಾಕಂದರೆ ನೀವು ಸ್ಪ್ರೇ ಮಾಡುವಾಗ ಕರೆಕ್ಟಾಗಿ ಒಳಗಡೆ ಅದು ನೀವು ಸ್ಪ್ರೇ ಮಾಡಿದಂಥ ಇದು ಹೋಗಬೇಕು, ಅದಕ್ಕೋಸ್ಕರ ಆ ಕವರ್ನ ತೆಗೆದು ನೀವು ಸ್ಪ್ರೇ ಮಾಡೋದು ಸೂಕ್ತ ಅಂತ ನಾನು ಹೇಳ್ತೀನಿ. ಆಮೇಲೆ ನೋಡೋದಾದರೆ ಹತೋಟಿ ಕ್ರಮಗಳು, ಯಾವ ಮೆಡಿಸಿನ್ನ ನೀವು ಕೊಡ್ಬೋದು ಅಂತ. ಈಗ ನಾನು ಮೊದಲನೇದಾಗಿ ಕೆಮಿಕಲಲ್ಲಿ ಯಾವುದ್ಯಾವುದು ಸ್ಪ್ರೇಗಳನ್ನ ಕೊಡ್ಬೋದು ಅಂತ ನಿಮ್ಗೆ ಹೇಳ್ತೀನಿ. ರೋಗರ್ ಅಂತ ಒಂದು ಬರುತ್ತೆ, ಡೈಮೆಥೈಟ್, ಅದು 30% ಇರುತ್ತೆ ಅದರಲ್ಲಿ. ಇದನ್ನು 2.5 ml 1 ಲೀಟ್ರಿಗೆ ಹಾಕಿ ನೀವು ಸ್ಪ್ರೇ ಕೂಡ ಕೊಡ್ಬೋದು. ನೆಕ್ಸ್ಟ್ ಇನ್ನೊಂದು ಬರುತ್ತೆ ಕಾನ್ಫಿಡರ್ ಅಂತೇಳಿ, ನೀವು ಬೇರೆ ಬೇರೆ ಕ್ರಾಪಿಗೆ ಯೂಸ್ ಮಾಡ್ತಾ ಇರ್ತೀರ ಇದನ್ನು. ಕಾನ್ಫಿಡರ್ ಅಂದರೆ ಇಮಿಡಾಕ್ಲೋರೋಪೈಡ್ ಇದರಲ್ಲಿರುತ್ತೆ. ಇದನ್ನು 6 ml 1 ಲೀಟ್ರಿಗೆ ಹಾಕಿ ನೀವು ಸ್ಪ್ರೇ ಮಾಡ್ಬೋದು. ನೆಕ್ಸ್ಟು ಕ್ಲೋರೋಪೈರಿಪಸ್ ಮತ್ತು ಮೊನೋಕ್ರೋಟೋಪಸ್ ಕೂಡ ನೀವು ಸ್ಪ್ರೇ ಮಾಡಿದರೆ ಇದನ್ನು ಕಂಟ್ರೋಲ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ನೋಡೋದಾದರೆ ನೀವು ಬಯೋ ಕಂಟ್ರೋಲ್ ಏಜೆಂಟ್ಸ್ ಅಂದರೆ ಜೈವಿಕ ಕೀಟನಾಶಕವನ್ನು ಯಾವ ಥರ ಯೂಸ್ ಮಾಡ್ಬೋದು ಇದರಲ್ಲಿ ಅಂಥೇಳಿ ನಾನು ಕೇಳೋದಾದರೆ, ಮೊದಲನೇದು ನೀವು ಇದರಲ್ಲಿ ವರ್ಟಿಸಿಲಿಯಂ ಅಂತ ಬರುತ್ತೆ, ವರ್ಟಿಸಿಲಿಯಂ ಲೆಕಾನೆ ಅಂತ ಬರುತ್ತೆ, ಆ ಫಂಗಲ್ ಸ್ಟ್ರೇನ್ನ ನೀವು ಇದಕ್ಕೆ ಯೂಸ್ ಮಾಡಬೇಕಾಗುತ್ತೆ. ಒಂದು ಕ್ಯಾನಿಗೆ ನೀವು 80 ಗ್ರಾಮ್ ಅನ್ನೋ ಮಿಶ್ರಣ ಸೇರಿಸಿ ಇದನ್ನು ಹೊಂಬಾಳೆ ಮೇಲೆ ಸ್ಪ್ರೇ ಕೊಡಬೇಕಾಗುತ್ತೆ. ಇದರಿಂದ ಅದರಲ್ಲಿ ಹುಳ ಇದ್ದರೆ ಅದು ಕಂಟ್ರೋಲ್ ಮಾಡುತ್ತೆ, ಮತ್ತು ಅದರದ್ದು ಏನು ಲಾರ್ವಾಸ್ ಇರ್ತವೆ ಅದು ಮೊಟ್ಟೆಗಳಿಟ್ಟಿರ್ತವೆ, ಅದು ನೆಕ್ಸ್ಟ್ ಡೆವಲಪ್ ಆಗಿ ಹೊಂಬಾಳೆಯನ್ನು ತಿನ್ನೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದನ್ನು ಕೂಡ ಇದು ಏನು ಮಾಡುತ್ತೆ, ವರ್ಟಿಸಿಲಿಯಂ ಕಂಟ್ರೋಲ್ ಮಾಡುತ್ತೆ. ಇದನ್ನು ನೀವು ಅರ್ಲಿ ಸ್ಟೇಜಲ್ಲಿ ನೋಡಿ ಕಂಟ್ರೋಲ್ ಮಾಡೋದ್ರಿಂದ ನಿಮಗೆ ಒಳ್ಳೆ ಗುಣಮಟ್ಟದ ನಿಮಗೆ ಇಳುವರಿ ಸಿಗುತ್ತೆ, ಇಲ್ಲಾಂದರೆ ತುಂಬ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಇಷ್ಟು ಹೇಳ್ತಾ ಈ ವಿಡಿಯೋದ ನಮ್ಮ ಇಲ್ಲಿ